ಜೆಡಿಎಸ್ ನಲ್ಲಿ ಸಿಂಹಾಸನಕ್ಕಾಗಿ ಸಮರ ಮತ್ತೆ ಮುಂದುವರೆದಿದೆ ಈ ಸಮರ ಇನ್ನು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಟಿಕೆಟ್ ಫೈಟ್ ಚುನಾವಣೆ ಹತ್ರ ಬಂದ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆದರೆ ಈಗ ಯಾರಿಗೆ ಟಿಕೆಟ್ ಕೊಡ್ತಾರೆ ಪ್ರಬಲ ಅಭ್ಯರ್ಥಿಗಳು ಇದ್ದಾರೆ ಒತ್ತಡ ಒತ್ತಾಯ ಗೊಂದಲ ಎಲ್ಲವೂ ಕೂಡ ಇದೆ ಭವಾನಿ ರೇವಣ್ಣ ವರ್ಸಸ್ ಸ್ವರೂಪ್ ನಡುವೆ ಫೈಟ್ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ ಅಂದ್ರೆ ಇದು ಕುಟುಂಬದ ವಾರ್ ಅನ್ನೋ ತರದಲ್ಲಿ ಬಿಂಬಿತವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅಲ್ಲೊಬ್ಬ ಸಮರ್ಥ ಅಭ್ಯರ್ಥಿ ಇದ್ದಾರೆ ಅವರಿಗೆ ಕೊಡೋಣ ಕಾರ್ಯಕರ್ತರನ್ನ ಹುರಿದುಂಬಿಸೋಣ ಮೊದಲೇ ಕುಟುಂಬ ರಾಜಕಾರಣ ಅನ್ನುವ ಹಣೆಪಟ್ಟಿ ಇದೆ ಅದಕ್ಕೆ ಮತ್ತಷ್ಟು ಗಾಯಕ್ಕೆ ಉಪ್ಪು ಸವರದ ಹಾಗೆ ಆಗಬಾರದು ಅನ್ನುವ ಉದ್ದೇಶದಿಂದ ಅವರು ಮಾತನಾಡ್ತಾ ಇದ್ದರು ಎಚ್.ಡಿ. ಕುಮಾರಸ್ವಾಮಿ ಅವರು ಆದರೂ ಕೂಡ ನಿನ್ನೆ ನಡೆದಂತ ಒಂದಷ್ಟು ಬೆಳವಣಿಗೆಗಳು ಬಹಳ ತಾರಕಕ್ಕೆ ಏರ್ತಾ ಇದೆ ಪರಿಸ್ಥಿತಿ ನಿನ್ನೆ ಸೂರಜ್ ರೇವಣ್ಣ ಕೂಡ ಎಂಎಲ್ಸಿ ಭವಾನಿ ರೇವಣ್ಣ ಎಚ್.ಡಿ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ರೇವಣ್ಣ ಅವರ ಪುತ್ರ ಅವರು ಕೂಡ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ ಚಿಕ್ಕಪ್ಪನಿಗೆ ಸವಾಲ್ ಅನ್ನೋ ರೀತಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಸವಾಲ್ ಎಸೆದಂಗೆ ಅವ್ರ ಮಾತುಗಳಿದ್ವು ನೋಡ್ರಿ ಹಾಸನ ಅನ್ನೋದು ದೇವೇಗೌಡರು ಮತ್ತು ಎಚ್.ಡಿ. ರೇವಣ್ಣ ಅವರಿಗೆ ಚೆನ್ನಾಗಿ ಗೊತ್ತಿದೆ ಬಹುಶಃ ನಮ್ಮ ತಂದೆಯವರಷ್ಟು ಹಾಸನದ ಬಗ್ಗೆ ತಿಳ್ಕೊಂಡವ್ರು ಭೂಮಿಲೇ ಇಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು ಅಂದರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅದು ಒಂದು ಟಾಂಗ್ ಕೊಟ್ಟಿದ್ರು ಒಂದು ಸವಾಲನ್ನು ಎಸೆದಿದ್ರು ಅವರೇನೋ ಇಲ್ಲಿ ಡಿಸೈಡ್ ಮಾಡೋದಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು ಇದರ ಇಂಪ್ಯಾಕ್ಟ್ ಅನ್ನುವಂತೆ ಈಗ ಸ್ವರೂಪ್ ಬೆಂಬಲಿಗರು ಮತ್ತು ಭವಾನಿ ರೇವಣ್ಣ ಅವರ ಬೆಂಬಲಿಗರು ಒಂದಿಷ್ಟು ಗೊಂದಲಕ್ಕೆ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಯಾರಿಗೆ ಟಿಕೆಟ್ ಕೊಟ್ಟರೆ ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನುವ ಒಂದು ಗೊಂದಲ ಇಲ್ಲಿ ತಾರಕದಲ್ಲಿ ಇದ್ದಂಗೆ ಕಾಣ್ತಾ ಇದೆ ಪ್ರೆಸೆಂಟ್ ಅಪ್ಡೇಟ್ಸ್ ಏನು ಅನ್ನೋದನ್ನು ನೋಡೋಣ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಸಚಿನ್ ಶೆಟ್ಟಿ ಸಚಿನ್ ವೆರಿ ಗುಡ್ ಮಾರ್ನಿಂಗ್ ಈಗಾಗಲೇ ಕಳೆದ ಹಲವು ದಿನಗಳಿಂದ ಜಟಾಪಟಿಗೆ ವಾದ ವಿವಾದಕ್ಕೆ ಗೊಂದಲಕ್ಕೆ ಸೃಷ್ಟಿಯಾಗಿರುವಂಥ ಹಾಸನದಲ್ಲಿ ಜೆ ಡಿ ಎಸ್ನ ಈ ಟಿಕೆಟ್ ಫೈಟ್ ಭವಾನಿ ರೇವಣ್ಣ ವರ್ಸಸ್ ಸ್ವರೂಪ್ ಅಂತಿರೋ ಎಚ್ ಡಿ ಕೆ ಅಂತಿರೋ ಅಥವಾ ಇದು ಕುಟುಂಬ ರಾಜಕಾರಣ ಅಂತಿರೋ ಗೊತ್ತಿಲ್ಲ ವಾಟ್ ಈಸ್ ದ ಸ್ಟೇಟಸ್ ಪ್ರೆಸೆಂಟ್ ಅಪ್ಡೇಟ್ಸ್ ಏನು ಗುಡ್ ಮಾರ್ನಿಂಗ್ ರಾಘವ ಸೂರ್ಯ ನಿಜಕ್ಕೂ ಕೂಡ ಹಾಸನದ ಜೆಡಿಎಸ್ ಟಿಕೆಟ್ ಒಂದ್ ರೀತಿ ಗೊಂದಲದ ಗೂಡಾಗಿದೆ ಅಂತಾನೆ ಹೇಳ್ಬೋದು ಈಗಾಗ್ಲೇ ಸ್ವರೂಪ್ ಮತ್ತೆ ಭವಾನಿ ರೇವಣ್ಣ ಅವರ ನಡುವೆ ತೀವ್ರ ಪೈಪೋಟಿ ಇದೆ ಒಂದ್ ಕಡೆ ಏನು ನಾಯಕರುಗಳು ಯಾರಿಗೆ ಟಿಕೆಟ್ ಕೊಟ್ಟರು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಸ್ವರೂಪ್ ಆಗಿರ್ಬೋದು ಭವಾನಿ ರೇವಣ್ಣ ಅವರುಗಳು ಹೇಳ್ತಾ ಇದ್ರೆ ಅವರ ಬೆಂಬಲಿಗರು ಒಂದ್ ರೀತಿ ಡಿವೈಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಒಂದ್ ವೇಳೆ ಸ್ವರೂಪ್ ಅವ್ರ ಕಡೆ ಅವ್ರ ಸ್ವರೂಪ್ಗೆ ಟಿಕೆಟ್ ನೀಡಿದ್ರೆ ಭವಾನಿ ರೇವಣ್ಣ ಅವರ ಬೆಂಬಲಿಗರು ಎಲ್ಲ ಒಂದ್ ಕಡೆ ಜೆಡಿಎಸ್ ಗೆ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ರೆ ಮತ್ತೊಂದ್ ಕಡೆ ಸ್ವರೂಪ್ ಬೆಂಬಲಿಗರು ಅಷ್ಟೇ ಭವಾನಿ ರೇವಣ್ಣ ಅವ್ರಿಗೆ ಕೊಟ್ರೆ ನಾವು ಯಾವ್ದೇ ಕಾರಣಕ್ಕೂ ಜೆಡಿಎಸ್ ಗೆ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಇವ್ರಿಬ್ರು ನಡುವೆ ಎಲ್ಲ ಒಂದ್ ಕಡೆ ಕುಟುಂಬ ರಾಜಕಾರಣ ಮತ್ತಷ್ಟು ಭುಗಿಲ್ ಹೇಳ್ತದೆ ಅಂತ ಹೇಳ್ಬೋದು ಸೂರಜ್ ರೇವಣ್ಣ ಅವರು ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪ್ರತಿಕ್ರಿಯೆಗಳನ್ನು ಕೂಡ ಕೊಟ್ರು ಏನು ಚಿಕ್ಕಪ್ಪನಿಗೆ ಸವಾಲ್ ಕೂಡ ಹಾಕಿದ್ರು ಈ ಹಿನ್ನೆಲೆ ಕುಮಾರಸ್ವಾಮಿ ಅವರು ಒಂದು ರಿಯಾಕ್ಟ್ ಅನ್ನ ಮಾಡಿದ್ರು ನಮ್ಮ ಕುಟುಂಬದ ಸಮಸ್ಯೆನ ನಾನು ಕೂತು ಬಗೆಹರಿಸ್ಕೊಳ್ತೀನಿ ಅಂತ ಹೇಳಿದ್ರು ಆದ್ರೆ ಇದು ಎಲ್ಲ ಒಂದ್ ಕಡೆ ಬಗೆಹರಿಯದ ರೀತಿ ಸಚಿನ್ ಈಗ ಇದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದ್ ರೀತಿ ನುಂಗ್ಲಾರದ ತುಪ್ಪ ಬಿಸಿ ತುಪ್ಪ ತರ ಪರಿಣಮಿಸಿದೆ ಎಚ್ ಡಿ ದೇವೇಗೌಡರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಹೋಗ್ಲಿ ಟಿಕೆಟ್ನ ಯಾರು ಡಿಸೈಡ್ ಮಾಡ್ತಾರೆ ಅನ್ನುವ ಗೊಂದಲ ಅವ್ರು ಆ ರೀತಿಯಾದಂಥ ಒಂದು ಮೆಸೇಜ್ ಕೂಡ ರವಾನೆ ಆಗ್ತಾ ಇದೆ ಇದರ ನಡುವೆ ಎದುರಾಳಿ ಪಕ್ಷಗಳಿಗೆ ಈ ಜಟಾಪಟಿ ಎಷ್ಟರ ಮಟ್ಟಿಗೆ ಲಾಭ ಆಗ್ಬೋದು ಅಂತೀರಿ ಸಚಿನ್ ನಿಜಕ್ಕೂ ಕೂಡ ರಾಘವ ಸೂರ್ಯ ಇದರ ಲಾಭವನ್ನ ಎರಡೂ ಪಕ್ಷಗಳು ಪಡ್ಕೊಳ್ತಾ ಇದಾವೆ ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಎರಡೂ ಪಕ್ಷಗಳು ಪಡ್ಕೊಳ್ತಾ ಇದೆ ಆದ್ರೆ ಇಲ್ಲಿ ನೇರ ಫೈಟ್ ಇರತಕ್ಕಂಥದ್ದು ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಆದ್ರೆ ಟಿಕೆಟ್ ಗೊಂದಲನ್ನ ಯಾರು ನಿರ್ವಹಿಸಬೇಕು ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು ನಿನ್ನೆನೂ ಕೂಡ ಸೂರಜ್ ರೇವಣ್ಣ ಅವರು ಒಂದು ಮಾತನ್ನ ಹೇಳಿದ್ರು ರೇವಣ್ಣ ಅವರಾಗಿರ್ಬೋದು ಅದೇ ಅವರೇ ಹಾಸನ ಜಿಲ್ಲೆಯ ಟಿಕೆಟ್ ಅನ್ನ ಅಂತಿಮ ಮಾಡೋದು ಅಂತ ಆದ್ರೆ ಕುಮಾರಸ್ವಾಮಿ ಅವರು ಇಲ್ಲಿ ಎಲ್ಲೊಂದ್ ಕಡೆ ಹಾಸನದ ಬಗ್ಗೆ ಅಷ್ಟಾಗಿ ತಿಳ್ಕೊಂಡಿಲ್ಲ ಅಂತಾನು ಹೇಳಿದ್ರು ಇದರಿಂದಾಗಿ ಕುಮಾರಸ್ವಾಮಿ ಅವರು ಕೂಡ ಎಲ್ಲೊಂದ್ ಕಡೆ ಮನಸ್ಸಿಗೆ ಬೇಜಾರಾಗಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ಹಗಲು ರಾತ್ರಿ ಏನದೆ ಎಲ್ಲಾ ಜಿಲ್ಲೆಗಳನ್ನ ಸುತ್ತಿ ಪಂಚರಥ ರಥಯಾತ್ರೆಯನ್ನ ಮಾಡಿ ಜೆಡಿಎಸ್ ಪಕ್ಷನ ಗಟ್ಟಿಗೊಳಿಸ್ತಾ ಇದ್ರು ಆದ್ರೆ ಹಾಸನ ಕ್ಷೇತ್ರದಲ್ಲಿ ತವರು ಕ್ಷೇತ್ರದಲ್ಲೇ ಎಲ್ಲೊಂದ್ ಕಡೆ ಕೈಬಿಟ್ರ ಅನ್ನೋ ಒಂದು ಹೆಚ್ಚಿನ ಅನುಮಾನ ವ್ಯಕ್ತ ಆಗ್ತದೆ ಯಾಕೆಂದ್ರೆ ಟಿಕೆಟ್ ಗೊಂದಲದಲ್ಲಿ ಅವರು ಯಾವುದೇ ಒಂದು ಸ್ಪಷ್ಟವಾದ ನಿರ್ಧಾರನ ಕೈಗೊಳ್ಳಕ್ಕೆ ಮುಂದಾಗಿಲ್ಲ ಅಂದ್ರೆ ನಾಡಿದ್ದು ಕೂಡ ಮೂರನೇ ತಾರೀಕು ಕೂಡ ಅರಸೀಕೆರೆಯಲ್ಲಿ ಒಂದು ಬೃಹತ್ ಸಭೆ ಇದೆ ಆ ಸಭೆಯಲ್ಲಿ ಏನಾದ್ರೂ ನಿರ್ಣಯ ಮಾಡ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದ್ವೆ ಆಗ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ